ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರು, ನಾನು 6/2/2022 ನಡೆದಿರತಕ್ಕಂತ ಸಿಆರ್ಪಿ ಮತ್ತು ಬಿಆರ್ಪಿ ಕ್ವಶನ್ ಪೇಪರ್ ನಲ್ಲಿರತಕ್ಕಂತ ಮಾನಸಿಕ ಸಾಮರ್ಥ್ಯದ ಕ್ವಶನ್ ಗಳನ್ನ ಬಿಡಿಸ್ತಾ ಹೋಗ್ತೀನಿ. ಈ ಒಂದು ಕ್ವಶನ್ ಪೇಪರ್ ಅಲ್ಲಿ 6 ಕ್ವಶನ್ ಗಳನ್ನು ಕೇಳಿದರೆ ಜನರಲ್ ಪೇಪರ್ 1 ರಲ್ಲಿ ಈ 6 ಕ್ವಶನ್ ಗಳು ತುಂಬಾ ಈಜಿ ಆಗಿರತಕ್ಕಂತ ಕ್ವಶನ್ ಗಳಿದ್ದಾವೆ. ಅದು ಟ್ರೈನ್ ರಿಲೇಟೆಡ್, ಡೈರೆಕ್ಷನ್, ಭಿನ್ನರಾಶಿ ಮತ್ತು ಸರಳ ಬಡ್ಡಿ, ಈ ರೀತಿಯಾಗಿರತಕ್ಕಂತ ಡಿಫರೆಂಟ್ ಆಗಿರತಕ್ಕಂತ ಕ್ವಶನ್ ಗಳು ಮತ್ತು ಲಘು ಕೋನಗಳನ್ನು ಕಂಡುಹಿಡಿಯತಕ್ಕಂತ ಕ್ವಶನ್ ಗಳು ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಇದೆ. ಆ ಎಲ್ಲಾ ಕ್ವಶನ್ ಗಳನ್ನು ಸುಲಭವಾಗಿ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿದಾದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನೋಡ್ರಿ. 17/13, 10/15, 19/19, ಇವುಗಳಲ್ಲಿ ಸಂಕ್ಷಿಪ್ತ ರೂಪದಲ್ಲಿ, ಸಂಕ್ಷಿಪ್ತ ಅಂದ್ರೆ ಸಣ್ಣದು ಮಾಡಲಿಕ್ಕೆ ವ್ಯಕ್ತಪಡಿಸಲಾಗದ ಭಿನ್ನರಾಶಿ ಅಂದ್ರೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗದೇ ಇರತಕ್ಕಂತ ಭಿನ್ನರಾಶಿ ಯಾವುದು? ಇದನ್ನ ಸರಳೀಕರಣ ಮಾಡಲಿಕ್ಕೆ ಆಗದೇ ಇರತಕ್ಕಂತ ವ್ಯಕ್ತಪಡಿಸಲಾಗದ ಅಂತ ಕೇಳಿದ್ದಾರೆ. ಯಾವ್ದಿರಬಹುದು ಇಲ್ಲಿ ನೋಡ್ರಿ. 17/68 ನೋಡ್ತಾರೆ, ಹೌದು ಇದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ, ಯಾವ ಮಗ್ಗಿಲು ಹೋಗಲ್ಲ ಅಂತ ಅಂದ. ಆದ್ರೆ 17 ಮಗ್ಗಿಲು ಹೋಗ್ತವೆ ಎರಡು. 17/17, 17/4, 38, 17/17, 17/4 ಇದನ್ನ ಸಂಕ್ಷಿಪ್ತ ಮಾಡಿದ್ವಿ ಆದ್ರೆ ಇದು ಬರಲ್ಲ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿ 19/95 ಇದೆ, ಇದು ಕೂಡ ಯಾವುದು ಮಗ್ಗಿ ಉಲ್ಲೇ ಹೋಗಲ್ಲ, ಇದು ಕೂಡ ವ್ಯಕ್ತಪಡಿಸಲಿಕ್ಕೆ ಸಂಕ್ಷಿಪ್ತ ರೂಪ ಮಾಡಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಬರಲ್ಲ ಅಂದ್ಬಿಟ್ರೆ ತಪ್ಪಾಗುತ್ತೆ. 19/19, 19/5, 95 ಸಂಕ್ಷಿಪ್ತ ಮಾಡಬಹುದು. ಅದೇ ರೀತಿ ಇಲ್ಲಿ ಇದಂದ್ರೆ ಈಸಿ ಗೊತ್ತೆ, 5/2, 5/3, ಇದು 2/3 ಆಯ್ತು. ಇವು ಮೂರುಗಳನ್ನು ಸಂಕ್ಷಿಪ್ತ ಮಾಡಿದ್ವಿ, ಬಟ್ ಇದನ್ನ ಸಂಕ್ಷಿಪ್ತ ಮಾಡಲಿಕ್ಕೆ ಬರಲ್ಲ ನೋಡ್ರಿ. 13 ಮಗ್ಗಿಯಲ್ಲಿ 79 ಬರುತ್ತೆ ಅಂತ ಅನ್ಕೊಳ್ತವ್ರಿ. 13/5/65, 13/6/78, 79 ಇಲ್ಲಿದ, ಹಾಗಾದ್ರೆ ಇದನ್ನ ಸಂಕ್ಷಿಪ್ತ ಮಾಡಲಿಕ್ಕೆ ಬರಲ್ಲ. ರೈಟ್ ಆನ್ಸರ್ 13/79. ಗೊತ್ತಾಯ್ತು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ 2. ANT ಅಕ್ಷರಗಳಲ್ಲಿ ಉಂಟಾಗಿರುವ ಲಘು ಕೋನಗಳ ಸಂಖ್ಯೆ. ಇದೊಂದು ಡಿಫರೆಂಟ್ ಆಗಿರತಕ್ಕಂತ ಕ್ವಶನ್. ಪಿಸಿ ಮತ್ತು ಪಿಎಸ್ಐ ಎಕ್ಸಾಮ್ ಗಳಲ್ಲಿ ಈ ತರನ ಆಗಿರತಕ್ಕಂತ ಕ್ವಶನ್ ಗಳನ್ನ ನೋಡಿಲ್ಲ ನಾವು. ಇಲ್ಲಿ ನೋಡ್ರಿ, ANT ಅಂತ ಬರೆದರೆ ಇಲ್ಲಿ ಉಂಟಾಗತಕ್ಕಂತ ಲಘು ಕೋನಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಲಘು ಕೋನ ಅಂದ್ರೆ ಹೆಂಗಿರುತ್ತೆ ಅದನ್ನ ಮೊದಲು ನಾವು ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಇದು ಈ ರೀತಿಯಾಗಿ ಬಂದ್ರೆ ಲಂಬ ಕೋನ, ಇದು 90 ಡಿಗ್ರಿ ಇರುತ್ತೆ. ಅದೇ ಈ 90 ಡಿಗ್ರಿ ಒಳಗಡೆ ಈ ಕಡೆ ಬಂದ್ರೆ, ಅದು ಈ ತರ ಇರ್ಬೋದು, ಈ ತರ ಇರ್ಬೋದು, ಇವೆಲ್ಲ ಬಂತ ಅಂದ್ರೆ ಇವು ಲಘು ಕೋನಗಳು ಇರ್ತವೆ. ಇವು ಯಾವ ಇರ್ತವು? ಲಘು ಕೋನಗಳು ಇರ್ತವೆ. ಬಟ್ 90 ಡಿಗ್ರಿಂದ ಈ ಕಡೆ ಬಂದ್ರೆ ಅವು ವಿಶಾಲ ಕೋನಗಳು ಇರ್ತವು. ಇವು ಯಾವ ಇರ್ತವು? ವಿಶಾಲ ಕೋನಗಳು ಇರ್ತವೆ. ಈ ಕೇಳಿರೋ ಕ್ವಶನ್ ಏನು, ಲಘು ಕೋನಗಳು 90 ಡಿಗ್ರಿ ಒಳಗಿರಬೇಕು ಅಂತ. ಇವೆಲ್ಲ ಈ ಒಂದು ANT ಅಕ್ಷರಗಳಲ್ಲಿ ಎಷ್ಟು ಇದಾವೆ ಅಂತ ಕ್ವಶನ್ ಕೇಳಿದೆ. ತುಂಬಾ ಈಸಿ ನೋಡ್ರಿ. ಇಲ್ಲೊಂದು ಲಘು ಕೋನ ಆಗುತ್ತೆ, ಒಂದಾಯ್ತಾ ನೋಡ್ರಿ. ಅದೇ ರೀತಿ ಇಲ್ಲೊಂದಾಗುತ್ತೆ ನೋಡ್ರಿ, ಇದು ಹಿಂಗೈತಲ್ಲ, ಹಿಂಗೈತಿಲ್ಲ, ಎಸ್ ಇಲ್ಲೊಂದಾಗುತ್ತೆ 2. ಅದೇ ರೀತಿ ಇಲ್ಲೊಂದೈತಿ, ಅದ್ಗ ಹಿಂಗಾಗುತ್ತೆ ನೋಡ್ರಿ. ಇದು ಕನ್ಫ್ಯೂಸ್ ಅಲ್ಲ, ಇದು ಕೂಡ ಲಘು ಕೋನನೆ. ಅದ್ಗ ಹಿಂಗ್ ಬಂದು ಹಿಂಗ್ ಬಂದ್ರೆ ಇದು ಒಂದು ಲಘು ಕೋನ, 3 ಅದು. ಬಟ್ ಇದು ಬರಲ್ಲ, ಇದು ಬರಲ್ಲ, ಯಾಕಂತಂದ್ರೆ ಇದು ಹಿಂಗ್ ಬಂದು ಹಿಂಗ್ ಅಲ್ಲ, ಇದು ವಿಶಾಲ ಕೋನ ಆಗುತ್ತೆ, ಇದು ಬರಲ್ಲ. ಅದೇ ರೀತಿ ಇದು ಬರಲ್ಲ, ಇಲ್ಲಿ 3 ಬಂದು ಇಲ್ಲೊಂದಿದೆ ನೋಡ್ರಿ, 4. ನೆಕ್ಸ್ಟ್ ಇಲ್ಲೊಂದಿದೆ, 5. ಇವೆಲ್ಲವೂ ಲಘು ಕೋನಗಳು. ಹಿಂಗ್ ಬಂದ್ ಹಿಂಗಿದೆ ನೋಡ್ರಿ, ಹಿಂಗ್ ಬಂದ್ ಹಿಂಗಿದ್ರೆ ಇದು ಕೂಡ ಲಘು ಕೋನನೆ. ನೆಕ್ಸ್ಟ್ ಇದು ಲಘು ಕೋನ 5 ಆದ್ರು ಇಲ್ಲಿ ಬರಲ್ಲ ನೋಡ್ರಿ. ಇದು 90 ಡಿಗ್ರಿ ಆಗುತ್ತೆ, ಇದು 90 ಡಿಗ್ರಿ ಆಗುತ್ತೆ, ಇವು ಬರಲ್ಲ. ಹಾಗಾದ್ರೆ ಬರ್ತಕ್ಕಂತ ಒಟ್ಟು ಲಘು ಕೋನಗಳ ಸಂಖ್ಯೆ ಎಷ್ಟು? 5 ಮಾತ್ರ ANT ಅಕ್ಷರಗಳಲ್ಲಿ ಲಘು ಕೋನಗಳು ಬರ್ತವೆ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ 3. 89 ಡಿಗ್ರಿಯ ಪೂರಕ ಮತ್ತು ಪರಿಪೂರಕ ಕೋನಗಳು ಕ್ರಮವಾಗಿ, ಪೂರಕ ಮೊದಲು ಆಮೇಲೆ ಪರಿಪೂರಕ ಕ್ರಮವಾಗಿ ಅಂತಂದ್ರೆ, ನಾವು ಮೊದಲು ಪೂರಕ ಅಂದ್ರೆ ಎಷ್ಟು ಡಿಗ್ರಿ ಕೋನ ಮತ್ತು ಪರಿಪೂರಕ ಅಂದ್ರೆ ಎಷ್ಟು ಡಿಗ್ರಿ ಕೋನ, ಇದರ ಪೂರಕ ಕೋನ ಕೇಳಿದ್ರೆ ಮತ್ತು ಪರಿಪೂರಕ ಕೋನ ಕೂಡ ಕೇಳಿದರೆ. ಹಾಗಾದ್ರೆ ಮೊದಲು ಪರಿಪೂರಕ ಕೋನ ಅಂದ್ರೆ ಎಷ್ಟಿರುತ್ತೆ, ಪೂರಕ ಕೋನ ಅಂದ್ರೆ ಎಷ್ಟು? ಪೂರಕ ಕೋನ ಅಂತಂದ್ರೆ 90 ಡಿಗ್ರಿ ರೇಖಾಗಣಿತದಲ್ಲಿ ಬರ್ತಕ್ಕಂಥದ್ದು. ಪರಿಪೂರಕ ಕೋನ ಅಂತಂದ್ರೆ 180 ಡಿಗ್ರಿ ಇಷ್ಟೇ, ಮುಗಿತು. ಇವೆರಡು ಗೊತ್ತಿದ್ದು ಬಿಟ್ರೆ ಇದಕ್ಕೆ 89 ಡಿಗ್ರಿಗೆ ಪೂರಕ ಕೋನ ಎಷ್ಟಾಗುತ್ತೆ, ಪರಿಪೂರಕ ಕೋನ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ 89 ಇದೆ, 90 ಆಗ್ಬೇಕಾದ್ರೆ ಎಷ್ಟು ಬೇಕು? 1 ಡಿಗ್ರಿ ಬೇಕು ತಾನೆ. ಹಾಗಾದ್ರೆ 1 ಡಿಗ್ರಿ ಪರಿಪೂರಕ ಕೋನ ಆಗ್ಬೇಕಾದ್ರೆ ಇದು 1 ಡಿಗ್ರಿ ಹೌದಾ? ಹಾಗಾದ್ರೆ ಪೂರಕ ಕೋನ ಆಗ್ಬೇಕಾದ್ರೆ 1 ಡಿಗ್ರಿ, ಆಮೇಲೆ ಪರಿಪೂರಕ ಕೋನ ಆಗ್ಬೇಕಾದ್ರೆ 180 ಆಗ್ಬೇಕು. ಇಲ್ಲಿ 89, ಇನ್ನ ಎಷ್ಟು ಹಾಕ್ಬೇಕು ಇದಕ್ಕೆ? 91 ಡಿಗ್ರಿ ನೋಡ್ರಿ.
ಒಂದು ಡಿಗ್ರಿ ತೊಂಬತ್ತೊಂದು ಡಿಗ್ರಿ ಕ್ರಮವಾಗಿ ಯಾವ್ದಿರುತ್ತೆ ಅದೇ ಆನ್ಸರ್ ಆಗುತ್ತೆ. ಮೊದಲು ಒಂದು ಡಿಗ್ರಿ ಇರಬೇಕು, ಆಮೇಲೆ ತೊಂಬತ್ತೊಂದು ಇರಬೇಕು. ಆಯ್ಕೆ ಒಂದರಲ್ಲದ. ನೆಕ್ಸ್ಟ್ ಇನ್ನೊಂದು ಆಯ್ಕೆಯಲ್ಲಿ ತೊಂಬತ್ತೊಂದು ಮೊದಲದ, ಇದು ಒಂದು ಇದೆ ಆಮೇಲದ. ಹಾಗಾದ್ರೆ ಕ್ರಮವಾಗಿ ಆಗಲ್ಲ, ಕ್ರಮವಾಗಿ ಪೂರಕ ಕೋನ ಒಂದು ಡಿಗ್ರಿ, ತೊಂಬತ್ತೊಂದು ಡಿಗ್ರಿ ಏನಾಗುತ್ತೆ ಪರಿಪೂರಕ ಕೋನ ಆಗುತ್ತೆ. ಎಂಬತ್ತೊಂಬತ್ತಕ್ಕೆ ಎಷ್ಟು ಕೂಡಿಸಿದ್ರೆ ತೊಂಬತ್ತಾಗುತ್ತಾ ಅದನ್ನ ಹಚ್ಕೊಳ್ಬೇಕು. ಎಂಬತ್ತೊಂಬತ್ತಕ್ಕೆ ನೂರ ಎಂಬತ್ತಕ್ಕೆ ಎಷ್ಟು ಕೂಡಿಸಿದ್ರೆ ಬರುತ್ತೆ ಅದು ಪರಿಪೂರಕ ಕೋನ ಆಗುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ನಾಲ್ಕು. ಮೋನಿಸ್ ಎ ಸ್ಥಳದಿಂದ ಎರಡು ಡಿವೈಡೆಡ್ ಬೈ ಮೂರು ಕಿಲೋಮೀಟರ್ ಪೂರ್ವದ ಕಡೆಗೆ. ನೋಡ್ರಿ, ಪೂರ್ವದ ಕಡೆಗೆ ಅಂದ್ರೆ ಈ ಕಡೆ, ಇದು ಎ ಅಂತಕ್ಕಂಥ ಸ್ಥಳ. ಈ ಕಡೆ ಎಷ್ಟು ಹೋಗ್ತಾನೆ ಅಂತ 2/3 ಕಿಲೋಮೀಟರ್ ಹೋಗ್ತಾನಂತೆ. ಇದು ಪೂರ್ವದ ಕಡೆಗೆ ಹೋಗ್ತಾನೆ. ತದನಂತರ ಅವನು 1.5/6 ಕಿಲೋಮೀಟರ್ ಪಶ್ಚಿಮದ ಕಡೆಗೆ ಚಲಿಸಿದರೆ. ಪಶ್ಚಿಮ ಅಂದ್ರೆ ಯಾವ ಕಡೆ? ಇಲ್ಲಿ ಪಶ್ಚಿಮ ಅಂದ್ರೆ ಈ ಕಡೆ, ಈ ಕಡೆ ರಿಪೀಟ್ ಹೋಗ್ತಾನೆ. ಎಷ್ಟು ಹೋಗ್ತಾನೆ ಅಂತ ರಿಪೀಟ್ ಆಗಿ 1.5/6 ಕಿಲೋಮೀಟರ್ ಹೋಗ್ತಾನೆ. ಇದು ಎ ಅಂತಕ್ಕಂಥ ಸ್ಥಳ, ಇದು ಎಂಡಿಂಗ್ ಪಾಯಿಂಟ್. ಆಯ್ತಾ. ಈ ಕ್ವಶನ್ ಏನ್ ಕೇಳಿದರೆ, ಮೋನಿಸ್ ಎ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ, ಇದನ್ನ ಕ್ವಶನ್ ಕೇಳಿದರೆ. ಈಗ ಅದನ್ನು ಎಷ್ಟಾಗುತ್ತೆ, ಹೇಗಿದ್ರೆ ನಿಮ್ಗೆ ಭಿನ್ನರಾಶಿ ಇರೋದು ಗೊತ್ತಾಯ್ತಲ್ಲ ನಿಮ್ಗೆ. ಈಸಿ ಆಗಿ ಇನ್ನೊಂದು ಹೇಳ್ಕೊಡ್ತೀನಿ ನಾನು. ಈಗ ಇಲ್ಲಿ ಅದೇ ಮೋನಿಸ್ ಇಲ್ಲ ಅಷ್ಟೇ ನೋಡಿ, ಅದೇ ಮೋನಿಸ್ ಪೂರ್ವದ ಕಡೆಗೆ 3 ಕಿಲೋಮೀಟರ್ ಹೋಗ್ತಾನೆ, ಪಶ್ಚಿಮದ ಕಡೆಗೆ 8 ಕಿಲೋಮೀಟರ್ ಬರ್ತಾನೆ. ಪಶ್ಚಿಮದ ಕಡೆಗೆ ಇದು ಏನಂತಕ್ಕಂಥ ಸ್ಥಳ, 8 ಕಿಲೋಮೀಟರ್ ಬರ್ತಾನೆ. 8 ಕಿಲೋ ಇಲ್ಲಿಂದ ಹಿಡಿದು ಇಲ್ಲಿಗೆ 8 ಕಿಲೋಮೀಟರ್ ಬಂದ. ಈ ಕ್ವಶನ್ ಏನಂತ ಕೇಳ್ತಾರೆ, ಈಗ ಅವನು ಮೋನಿಸ್ ಎ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ ಕೇಳ್ತಾರೆ. ಎ ಸ್ಥಳದಿಂದ ಇಲ್ಲಿ ಎಷ್ಟು ದೂರಿದ್ದಾನೆ ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ಬಿಡ್ತೀರಿ, 8ರಲ್ಲಿ 3ನ್ನ ಮೈನಸ್ ಮಾಡಿದ್ರೆ, 8ರಲ್ಲಿ 3ನ್ನ ಮೈನಸ್ ಮಾಡಿದ್ರೆ 5 ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತ ಆನ್ಸರ್ ಮಾಡಿಬಿಡ್ತೀರಿ. ಗೊತ್ತಾಯ್ತಾನೆ. 3 ಕಿಲೋಮೀಟರ್ ಪೂರ್ವದ ಕಡೆ ಗೊತ್ತಾನೆ, ಪಶ್ಚಿಮದ ಕಡೆಗೆ 8 ಕಿಲೋಮೀಟರ್ ಬರ್ತಾನೆ. ಎದಿಂದ ಎಷ್ಟು ದೂರದಲ್ಲಿ ಅಂದ್ರೆ ಈಸಿ ಆಗಿಬಿಡ್ತೀರಿ, 8ರಲ್ಲಿ 3 ಮೈನಸ್ ಮಾಡಿಬಿಟ್ರಪ್ಪ ಅಂತಂದ್ರೆ ಉಳಿದಿರ್ತಕ್ಕಂಥ 5 ಕಿಲೋಮೀಟರ್ ಅಂತ ಹೇಳ್ಬಿಡ್ತೀರಿ. ಈಸಿ. ಬಟ್ ಇಲ್ಲಿ ನಿಮಗೆ ಅದೇ ರೀತಿಯಾಗಿ 2/3 ಕಿಲೋಮೀಟರ್ ಕಡೆ ಬಂದನ, ಈ ಕಡೆ 1.5/6 ಬಂದನಂದ್ರೆ ಈ 5/6 ಅಲ್ಲಿ 2/3 ಅನ್ನ ಮೈನಸ್ ಮಾಡಿಬಿಟ್ರೆ ನಮಗೆ ಎದಿಂದ ಎಷ್ಟು ದೂರದಲ್ಲಿ ಇದ್ರೆ ಸಿಕ್ಬಿಡುತ್ತೆ. ಯಾವುದು 1.5/6 ಅಲ್ಲಿ 2/3 ಅನ್ನ ಮೈನಸ್ ಮಾಡಬೇಕು. ಹೆಂಗ್ ಮಾಡ್ಬೇಕು, ಭಿನ್ನ ರಾಶಿ ಇಲ್ಲದ ಇದನ್ನ ಮಿಶ್ರ ಭಿನ್ನ ರಾಶಿ ಪೂರ್ಣ ಮಾಡ್ಕೊಳ್ಬೇಕು. ಇವೆರಡು ಗುಣಾಕಾರ 6 1 6 ಇದನ್ನ ಕೂಡಿಸಬೇಕು. 6 1 ಇದೆಷ್ಟಾಗುತ್ತೆ, 11/6. ಇದು ಹೆಂಗೈತೆ, ಇದು ಹಂಗೈತೆ, -2/3. ಇದನ್ನ ಮೈನಸ್ ಮಾಡಬೇಕು, 2/3. ಹೆಂಗ ಮೈನಸ್ ಮಾಡಬೇಕು, ಇವೆರಡರಲ್ಲಿ ಛೇದರಲ್ಲಿ ಬೇರೆ ಬೇರೆ, 6 ಆದ 3 ಅಂದ್ರೆ 6 ಮತ್ತು 3 ಲಸ ತಕ್ಕೊಳ್ಳೋದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. 6 ಮತ್ತು 3 ಲಸ ಎಷ್ಟಾಗುತ್ತೆ, 6 ಆಗುತ್ತೆ. ಈಗ 6 ಎಷ್ಟಲ್ಲಿ 6, 6 1 6, 3 ಎಷ್ಟಲ್ಲಿ 6, 3 2 6, 3 2 6. ಈಗ ಇವೆರಡಕ್ಕೂ ಗುಣಾಕಾರ 11 ಅಂದ್ರೆ 11 ಮೈನಸ್ 2 2 4, 11 - 4. ಅಥವಾ 11 ಅಂದ್ರೆ 4 ಅಂದ್ರೆ ಎಷ್ಟು ಉಳಿತು ನೋಡ್ರಿ, 7/6. ಎಸ್, ಇಲ್ಲಿ ಕ್ಲಿಯರ್ ಆಗಿ ಬಂತು, ಉತ್ತರದಲ್ಲಿ ಇಲ್ಲ. ಏನ್ ಮಾಡಬೇಕು ಅಂತಂದ್ರೆ, ಇದನ್ನ ಮತ್ತೆ ಮಿಶ್ರ ಭಿನ್ನ ರಾಶಿಗೆ ಹಚ್ಕೊಳ್ಬೇಕು. ಹೆಂಗ್ ಹಚ್ಕೊಳ್ಬೇಕು, ಇಲ್ಲಿ ಕೆಳಗೆ 6 ಇದೆಲ್ಲ 6 ಹಚ್ಕೊಳ್ಬೇಕು, 6 ಮಗ್ಗೆ 7 ಬರುತ್ತೆ ಅನ್ಕೋಬೇಕು. 6 1 6, 6 2 12 ಬರಲ್ಲ, ಆದ್ರೆ 6 1 6, 6 1 6 ಇಲ್ಲಿ ಹಚ್ಕೊಳ್ಬೇಕು. ಎಷ್ಟು ಉಳಿತು ಅದ್ ಮ್ಯಾಲ ಹಚ್ಬೇಕು, 6 1 6, 7ರಲ್ಲಿ 6 ಅಂದ್ರೆ 1 ಉಳಿತಲ್ಲ, ಆ 1 ಇಲ್ಲಿ ಹಚ್ಕೊಳ್ಬೇಕು. 1.1/6 ಕಿಲೋಮೀಟರ್ ರೈಟ್ ಆನ್ಸರ್. ಆಯ್ಕೆ ಎಲ್ಲಿದೆನಾ, ಎಸ್ ಇದೆ, ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ 5. 20,000 ರೂಪಾಯಿಗಳಿಗೆ ಸಾಲಿಯಾನ ಶೇಕಡ 4ರಂತೆ 5 ವರ್ಷಗಳಿಗೆ ಆಗುವ ಬಡ್ಡಿ ಎಷ್ಟು, ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್. ಈ ರೀತಿಯಾಗಿ ಇಲ್ಲಿ ಟೈಮ್ ವರ್ಷಗಳಲ್ಲಿ 6 ರೇಟ್ ಆಫ್ ಇಂಟ್ರೆಸ್ಟ್ ಶೇಕಡದಲ್ಲಿ ಇತ್ತಂತಂದ್ರೆ ನೀವ್ ಏನ್ ಮಾಡ್ಬೇಕು, ಯಾವ್ದು ಸೂತ್ರ ಚೌಡಬಾರದು. ಇದರಲ್ಲಿ 2 0 ಇದ್ರೆ ಕೊನೆಗೆ 2 0 ಕಳೆದು 3 ಕೂಡಿಸಿ ಗುಣಾಕಾರ ಮಾಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಯಾವಾಗ ಡೈರೆಕ್ಟ್ ಆಗಿ ಇಲ್ಲಿ ವರ್ಷದಲ್ಲಿ ಇರಬೇಕು, ತಿಂಗಳದಲ್ಲಿ ಇಲ್ಲಿ ವರ್ಷದಲ್ಲಿ ಇರಬೇಕು. ಈ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಇರಬೇಕು ಯಾವ್ದಾದ್ರು ಒಂದು. ಇಲ್ಲಿ ಕೊನೆಗೆ 2 0 ಇತ್ತಂದ್ರೆ 2 0 ಮೈನಸ್ ಮಾಡಿ ತೆಗೆದು ಬಿಡಬೇಕು, ತೆಗೆದು ಇವು 3 ಉಳಿದಿರ್ತಕ್ಕಂಥ ಗುಣಾಕಾರ ಮಾಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಎಸ್, ನಿಮಗೆ ಈ ಸೂತ್ರ ಪ್ರಕಾರ I = PTR/100 ಅಂತಕ್ಕಂಥ ಸೂತ್ರದಿಂದ ಮಾಡ್ತೀನಿ ನೋಡ್ರಿ. ಈಗ ಪಿ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ, 20,000, ಇಂಟು ಟೈಮ್ ಎಷ್ಟದ 5 ವರ್ಷ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 4 ವರ್ಷ, ಡಿವೈಡೆಡ್ ಬೈ 100. ನೋಡ್ರಿ, ಇವೇ 2 0 ಇಲ್ಲಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು. ಈಗ ಇಲ್ಲಿ 2000 200 ಉಳಿಯಿತು, ಇಂಟು 5 ನಾಲ್ಕಲ್ಲಿ 20. ಈಗ 20ಕ್ಕ ಮತ್ತೆ 2 ಗುಣಾಕಾರ ಅಂದ್ರೆ 2 2 ಅಲ್ಲಿ 4,
जीरो जीरो नाकु सवि रूपये इंटरेस्ट आगते रेट आफ इंटरेस्ट सरल बड्डी आगते नाकु सवि आगते मत कपत् सवि नाक सवि कूड़क इपत्क सवि अंत अन्े गोत क्वेश्चन आर ಒಂದು ರೈಲು ಗಾಡಿ 240 ಕಿಲೋಮೀಟರ್ ಅಂತರವನ್ನ ಡಿಸ್ಟೆನ್ಸ್ 240 ಕಿಲೋಮೀಟರ್ 4 ಗಂಟೆಗಳಲ್ಲಿ ಕ್ರಮಿಸಿದರೆ ತೆಗೆದುಕೊಂಡಿರತಕ್ಕಂತ ಟೈಮ್ ಎಷ್ಟು 4 ಗಂಟೆ ಹಾಗಾದ್ರೆ ಆ ರೈಲು ಗಾಡಿ ಜಾವ ಕೇಳಿದರೆ ಸ್ಪೀಡ್ ಕೇಳಿದರೆ ಸ್ಪೀಡ್ ನಿಮಗೆ ಈಗಾಗಲೇ ಗೊತ್ತು ಸ್ಪೀಡ್ ಅನ್ನು ಕಂಡುಹಿಡಿಯತಕ್ಕಂತ ಸೂತ್ರ DTS ಸ್ಪೀಡ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇಲ್ಲಿ ಡಿಸ್ಟೆನ್ಸ್ ಇದ ಟೈಮ್ ಅದ ಏನ್ ಕೇಳಿದರೆ 240 ಕಿಲೋಮೀಟರ್ 4 ಗಂಟೆಯಲ್ಲಿ ಅಂದ್ರೆ 1 ಗಂಟೆ ಎಷ್ಟು ಹೋಗುತ್ತೆ ನಿಮಗೆ ಲೆಕ್ಕ ಮಾಡೋದು ಗೊತ್ತಾಗಲ್ಲ ಇಲ್ಲೇ ಗೊತ್ತಾಗಿಬಿಡುತ್ತೆ ನಿಮಗೆ ಲೆಕ್ಕ ಮಾಡೋದು ಅವಶ್ಯಕತೆ ಇಲ್ಲ ನಾವು ಸ್ಪೀಡ್ ಅಂತಂದ್ರೆ 1 ಗಂಟೆಯಲ್ಲಿ ಆಗ್ತೀವಿ 60 ಕಿಲೋಮೀಟರ್ ಸ್ಪೀಡ್ ಅಂತಂದ್ರೆ 1 ತಾಸಿಗೆ 60 ಹೋಗುತ್ತೆ ಅಂತ ಅರ್ಥ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂದ್ರೆ 1 ತಾಸಿಗೆ 100 ಕಿಲೋಮೀಟರ್ ಹೋಗುತ್ತೆ ಅಂತ ಅರ್ಥ 1 ಗಂಟೆಗೆ ಲೆಕ್ಕ ಅದೇ ರೀತಿಯಲ್ಲಿ 4 ಗಂಟೆಯಲ್ಲಿ 240 ಕಿಲೋಮೀಟರ್ ಹೋದ್ರೆ 1 ಗಂಟೆಗೆ ಎಷ್ಟು ಹೋಗುತ್ತೆ ಅದೇ ಇಲ್ಲಿ ಲೆಕ್ಕ ಬರ್ತಕ್ಕಂತದ್ದು ಡಿಸ್ಟೆನ್ಸ್ ಅಷ್ಟದ 240 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟು ತರದ 4 ಒಂದಲೆ 4 6 24 ಇದು ಒಂದು 0 ಹಾಗಾದ್ರೆ ಸ್ಪೀಡ್ ಎಷ್ಟು ಆಗುತ್ತೆ 60 ಕಿಲೋಮೀಟರ್ ಪರ್ ಅವರ್ ಅನ್ಬೇಕು ಇದಕ್ಕೆ ಅವರ್ ಅನ್ಬೇಕು ಯಾಕಂತಂದ್ರೆ ಇದು ಗಂಟೆ ಅಲ್ಲಿ ಐತಿ ಅವರ್ ಅನ್ಬೇಕು ಇದು ಕಿಲೋಮೀಟರ್ ಅಲ್ಲಿ ಐತಿ ಇಲ್ಲಿ ಎರಡು ಕೂಡಿಸಿಕೊಂಡು ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಬೇಕು ಗೊತ್ತಾಯ್ತು ಸ್ನೇಹಿತರೆ ಎಸ್ ಇಷ್ಟು ಈಜಾಗಿರತಕ್ಕಂತ ಆರು ಕ್ವೆಶ್ಚನ್ ಗಳನ್ನು ಇವತ್ತಿನ ತರಗತಿಯಲ್ಲಿ ನಾನು ಮುಗಿಸಿದೆ ಸ್ನೇಹಿತರೆ ವಿಡಿಯೋನ ನೋಡಿರ್ತೀರಾ ಎಲ್ಲರೂ ಕೊನೆಯವರೆಗೂ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಡ್ರಂತ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ